ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಒಳಭಾಗದಲ್ಲಿ ನಡೆದಿರುವ ರಾಷ್ಟ್ರೀಯ ಹೆದ್ದಾರಿ 150A ಕಾಮಗಾರಿ ಅತ್ಯಂತ ಅವ್ಯವಸ್ಥೆ ಹಾಗೂ ಕಳಪೆಯಾಗಿದ್ದು ಈ ಬಗ್ಗೆ ಪುರಸಭಾ ಅಧ್ಯಕ್ಷರು ಸೇರಿದಂತೆ ಯಾರಿಗೂ ಮಾಹಿತಿ ಇಲ್ಲದ ಕಾರಣ ಸದರಿ ಕಾಮಗಾರಿ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಎಂದು ಪುರಸಭಾ ಸದಸ್ಯ ಸಿಡಿ ಸುರೇಶ್ ಹಾಗೂ ರಾಜಶೇಖರ್ ಆರೋಪಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಪುರಸಭೆಯಲ್ಲಿ ಇಂದು ಪುಷ್ಪ ಹನುಮಂತಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅವರು ಮಾತನಾಡಿದರು. ಪಟ್ಟಣದೊಳಗೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 150A ಹೆದ್ದಾರಿ ಕಾಮಗಾರಿಯಲ್ಲಿ ಪುರಸಭಾ ವ್ಯಾಪ್ತಿಗೆ ಸೇರಿದ ಚರಂಡಿಗಳನ್ನು ಬೇಕಾಬಿಟ್ಟಿ ನಿರ್ಮಿಸಿದ್ದಾರೆ. ಕೆಲವು ಕಡೆ ಇರುವುದನ್ನು ಕಿತ್ತು ಜೋಡಿಸಿದರೆ ಮತ್ತು ಕೆಲವೆಡೆ ವಾಣಿಜ್ಯ ಮಳಿಗೆಗಳ ಅಡ್ಡ ಬಂದ ಕಾರಣ ಅರ್ಧಕ್ಕೆ ಕೈಬಿಟ್ಟಿದ್ದಾರೆ. ರಸ್ತೆಗಳನ್ನು ವಿಭಜಿಸಿ ಕೆಲವೆಡೆ 7.5 ಮೀಟರ್ ಮಾಡಿದ್ದಾರೆ. ಮತ್ತೆ ಕೆಲವೆಡೆ ನಿಗದಿತ ಅಳತೆಯನ್ನು ಮುಚ್ಚಿಟ್ಟು ಬೇಕಾಬಿಟ್ಟಿಯಾಗಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಲಾಗುತ್ತಿದೆ. ಪಾದಚಾರಿ ಮಾರ್ಗಗಳನ್ನು ಕಿತ್ತು ಹಾಗೆ ಬಿಡಲಾಗಿದೆ. ರಸ್ತೆಯ ಮಧ್ಯದಲ್ಲಿಯೇ ಪಟ್ಟಣಕ್ಕೆ ಸರಬರಾಜಾಗುವ ನೀರಿನ ಪೈಪ್ ಅನ್ನು ಸೇರಿಸಿ ರಸ್ತೆ ಮಾಡಲಾಗುತ್ತಿದೆ. ಈಗಾಗಲೇ ಕೆಲವೆಡೆ ಪೈಪುಗಳು ಹೊಡೆದು ಹೋಗುತ್ತಿವೆ. ಪಟ್ಟಣದ ಮುಖ್ಯ ರಸ್ತೆಯಲ್ಲಿನ ದೀಪದ ಕಂಬಗಳ ಸ್ಥಿತಿ ಅಧೋಗತಿ ಎನಿಸಿದೆ. ಬೀಳುವ ಸ್ಥಿತಿಯಲ್ಲಿದೆ, ಇನ್ನೂ ತೆರವುಗೊಳಿಸಿಲ್ಲ. ಮುಖ್ಯ ರಸ್ತೆಯ ಬೀದಿ ದೀಪಗಳು ಬೆರಳೆಣಿಕೆಯಷ್ಟು ಮಾತ್ರ ಉರಿಯುತ್ತಿದೆ. ಈ ಬಗ್ಗೆ ಪುರಸಭೆಯ ಇಂಜಿನಿಯರ್ ಸೇರಿದಂತೆ ಯಾರಿಗೂ ಸ್ಪಷ್ಟ ಮಾಹಿತಿ ನೀಡಿಲ್ಲ. 6 ಕಿಲೋಮೀಟರ್ ರಸ್ತೆ ಪುರಸಭಾ ವ್ಯಾಪ್ತಿಗೆ ಸೇರಿದ್ದು ಅವ್ಯವಸ್ಥೆಗಳನ್ನು ಪುರಸಭೆ ಹೊರಬೇಕಾಗಿದೆ ಎಂದು ಆರೋಪಿಸಿ ಸದರಿ ಹೆದ್ದಾರಿ ಪ್ರಾಧಿಕಾರದ ಕಾಮಗಾರಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಎಂದು ಮಲ್ಲೇಶ್ ಹಾಗೂ ಶೇಖರ್ ಮತ್ತು ಸಿಡಿ ಸುರೇಶ್ ಆಗ್ರಹಿಸಿದರು. ನಂತರ ನಾವು ಮುನ್ಸಿಪಾಲಿಟಿ ಬಿಲ್ಡಿಂಗ್ ದೊಡ್ಡದ್ ಕಟ್ಟಬೇಕು ಅಂತ ಅನುದಾನ ಬಂದ್ರೆ ಜಾಗ ಎಲ್ಲ ಇತ್ತು ನಮ್ಗೆ. ಅದರಿಂದ ಮುನ್ಸಿಪಾಲಿಟಿ ಜಾಗ ಅಂತಂತವಾಗಿ ಕೊಡ್ತಿದ್ರೆ ನಮಗೆ ಜಾಗ ಇರಲ್ಲ. ಅದರಿಂದ ಇದು ನಮಗೆ ಅವಶ್ಯಕತೆ ಇರೋ ಜಾಗ, ಟೌನ್ ಒಳಗೆ ಜಾಗ. ಅದರಿಂದ ನಾವು ಯಾರು ಕೊಡಕ್ ಇದನ್ನ ಒಪ್ಪಬಾರ್ದು ಅಂತ. ಯಾಕೆಂದ್ರೆ ಮುನ್ಸಿಪಾಲಿಟಿ ಜಾಗ ನಮ್ಮ 23 ಜನಕ್ಕೂ ಸೇರಿರೋ ಅಂತ ಒಂದು ಇದು. ನಾವೆಲ್ಲರೂ ಜವಾಬ್ದಾರಿಯುತವಾಗಿ ಇದ್ರ ಬಗ್ಗೆ ಇದು ಮಾಡ್ಬೇಕಾಗುತ್ತೆ. ವಿರೋಧವ ಅವ್ರಿಗೆ ಬರ್ದಾಕಿ ನಾವು ಈ ಜಾಗ ಹಿಂದೆ ಕೊಟ್ಟಿರೋದೇ ತಪ್ಪಾಯಿತು. ಯಾಕೆಂದ್ರೆ ಹಿಂದೆ ನಮ್ಮ ಪುರಸಭೆ ಜಾಗ, ಅದನ್ನ ಹಿಂದೆ ಕೊಟ್ಟಿರೋ ತಪ್ಪಾಯಿತು. ಈಗ ತಿರ್ಗಾಲ ಅವ್ರು ಕೇಳಿರೋದೇ ತಪ್ಪು ಇದು. ಅದರಿಂದ ನಾವು ಕುಲಂಕುಶವಾಗಿ ಎಲ್ಲರೂ ಒಕ್ಕೂರಲಿಂದ ಹೇಳ್ತಿರೋದು ಇದು ಕೊಡಕ್ ಬೇಡ ಅಂತಾನೆ. ಚಿಕ್ಕನಾಯಕನಹಳ್ಳಿ ವ್ಯಾಪ್ತಿಲಿ ರೋಡ್ ಆಗ್ತಿರೋದ ಏನ್ ಟೌನ್ ಅಲ್ಲಿ 6 ಕಿಲೋಮೀಟರ್ ಐತಲ್ಲ, ಆ ರೋಡ್ ಆಗ್ತಿರೋದ್ರ ಬಗ್ಗೆ ಯಾರು ನಮ್ಮ ಅಧಿಕಾರಿಗಳು ಹೋಗಿ ನೋಡ್ತಿಲ್ಲ? ಯಾ ಕಾಂಟ್ರಾಕ್ಟರ್ಗೆ ಎದ್ರಿಕೊಂಡವ್ರು ಯಾರಿಗೆ ಎದ್ರಿಕೊಂಡವ್ರು ಗೊತ್ತಿಲ್ಲ. 23 ಸದಸ್ಯರಿಗೂ ಆ ರೋಡಿನ ಬಗ್ಗೆ ಗಮನ ಇಲ್ಲ. ಗಮನ ಇಲ್ಲ ಅಂದ್ರೆ ಅರಿವಿಲ್ಲ, ಅರಿವಿಲ್ಲ ಅಂದ್ರೆ ನಮ್ಗೆ ವಿಚಾರವೇ ಗೊತ್ತಿಲ್ಲ. ಏನು ಮಾಹಿತಿನೇ ಇಲ್ಲ ಅವ್ರೆಲ್ಲಿ ರೋಡ್ ಮಧ್ಯದಲ್ಲೇ ಪೈಪ್ ಹಾಕಿತ್ತಾರೆ. ಆಮೇಲೆ ನಾವು ಕೇಳಿದ್ರೆ ಅವಾಗ ಹಾಕ್ತಾರೆ. ಒಂದ್ಸಲ ಪೇಪರ್ ನ್ಯೂಸ್ ಮಾಡಿದ್ರೆ ಸೈಡಲ್ಲಿ ಹಾಕಿರೋ, ಇನ್ನೊಂದ್ಸಲ ಮಧ್ಯದಲ್ಲೇ ಹಾಕಿವ್ರೆ. ಆಮೇಲೆ ಹಳೆ ಚರಂಡಿಗಳಿಗೆ ವೆಟ್ ಮಿಕ್ಸ್ ಹಾಕ್ತಾರೆ, ಹಳೆ ಚರಂಡಿಗೆ ರಿಪೇರಿ ಮಾಡ್ತಾರೆ. ಹಿಂಗೆಲ್ಲ ಆಗ್ತಾ ಇದ್ದೀವಿ. ನಮ್ಮ ಇಂಜಿನಿಯರ್ ಗಮನಿಸಲ್ಲ, ನಮ್ಮ ಚೀಫ್ ಆಫೀಸರ್ಗೆ ನಾವು ಇದು ಅಜೆಂಡಕ್ಕೆ ತರ್ತಿದ್ದೀವಿ, ಅಜೆಂಡಕ್ಕೆ ತರಲಿಲ್ಲ. ನಾಗರಿಕರಿಂದ ಮನೆ ಹಾಗೂ ಇನ್ನಿತರೆ ಕಂದಾಯಗಳಿಗೆ ಪುರಸಭಾ ಸಿಬ್ಬಂದಿಗಳು ಕೈ ಬರಹದಲ್ಲಿಯೇ ಬರೆಯಲಾಗುತ್ತಿದೆ. ಇದರಲ್ಲಿ ಸಾಕಷ್ಟು ಲೋಪಗಳು ಆಗುತ್ತಿದ್ದು ಸರ್ಕಾರದ ಆದೇಶದಂತೆ ಕಂಪ್ಯೂಟರ್ ಬಿಲ್ ಪಾವತಿಸುವಂತೆ ಸಲಹೆ ಇಟ್ಟರು. ಸಭೆಯಲ್ಲಿ ಜೂನ್ನಿಂದ ಸೆಪ್ಟೆಂಬರ್ ಮಾಹೆಯ ಜಮಾ ಖರ್ಚನ್ನು ಓದಲಾಯಿತು. ಸಭೆಯಲ್ಲಿ ಉಪಾಧ್ಯಕ್ಷೆ ಪೂರ್ಣಿಮಾ, ಪುರಸಭಾ ಮುಖ್ಯಾಧಿಕಾರಿ ಶ್ರೀನಿವಾಸ್, ಸದಸ್ಯರುಗಳಾದ ರಾಜಮ್ಮ, ಜಯಮ್ಮ, ಸುಧಾ, ಸುರೇಶ್, ಲಕ್ಷ್ಮೀ ಪಾಂಡುರಂಗಯ್ಯ, ರೇಣುಕಮ್ಮ, ಉಮಾ, ನಾಮಿನಿ ಸದಸ್ಯರು ಉಪಸ್ಥಿತರಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ.
ಆ ಜಿಲ್ಲೆಯಲ್ಲಿ 31 ವಾರ್ಡ್ನಲ್ಲಿ ನಡೆದ ನಗರಸಭೆ ಚುನಾವಣೆಯಲ್ಲಿ 16 ಮಂದಿ ಕಾಂಗ್ರೆಸ್, 9 ಬಿಜೆಪಿ, 2 ಜೆಡಿಎಸ್ ನಿಂದ ಗೆದ್ದಿದ್ದಾರೆ. ಬಹುಮತ ಹೊಂದಿದ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯುವ ತವಕದಲ್ಲಿದ್ದರು. ಆದರೆ ಸಚಿವರ ಪ್ರಭಾವದಿಂದ 7 ಜನ ಕೈ ಸದಸ್ಯರು ಕೈಗೆ ಕೈಕೊಟ್ಟು ಬಿಜೆಪಿಯೊಂದಿಗೆ ಮಿಂಗಲ್ ಆಗಿದ್ದರು. ಕೈಕೊಟ್ಟ ಸದಸ್ಯರ ವಿರುದ್ಧ ಕೈ ನಾಯಕರು ಕಾನೂನು ಸಮರ ನಡೆಸಿದ್ದಾರೆ. ಹಾಗಾದ್ರೆ ಆ ಜಿಲ್ಲೆ ಯಾವುದು, ಏನಾದರೂ ನಡೀತು ಅಲ್ಲಿ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇದೆ. ಈ ಸಂಬಂಧ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ವಿಫ್ ಉಲ್ಲಂಘನೆ ಮಾಡಿದ 7 ಜನರ ಸದಸ್ಯತ್ವ ರದ್ದು ಮಾಡಬೇಕೆಂದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿದ್ದಾರೆ. ನಗರಸಭೆ ಸದಸ್ಯರ ಅನರ್ಹತೆ ಸಂಬಂಧಿಸಿದಂತೆ ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಾಳೆ ನಡೆಯಲಿದ್ದು, ಅಡ್ಡ ಮತದಾನ ಮಾಡಿದ ಕಾಂಗ್ರೆಸ್ 7 ಸದಸ್ಯರ ಪರಿಸ್ಥಿತಿ ತೂಗುಗತ್ತಿಯಲ್ಲಿದ್ದಂತಾಗಿದೆ. ನ್ಯಾಯಾಲಯ ನಿರ್ದೇಶನದ ಅನ್ವಯ ನಡೆಯಲಿರುವ ವಿಚಾರಣೆ ಮಹತ್ವ ಪಡೆದುಕೊಂಡಿದೆ. ಚಿಕ್ಕಬಳ್ಳಾಪುರ ನಗರಸಭೆ 2020 ಅಕ್ಟೋಬರ್ 30ರಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ವಿಫ್ ಉಲ್ಲಂಘನೆ ಜಿಲ್ಲಾಧಿಕಾರಿಗಳಿಗೆ ದೂರಿನ ಅನ್ವಯ ಕಳೆದ 1 ವರ್ಷದಿಂದ ವಿಚಾರಣೆ ಕೈಗೆತ್ತಿಕೊಳ್ಳದೆ ಜಿಲ್ಲಾ ಉಸ್ತುವಾರಿ ಸಚಿವರ ಪ್ರಭಾವಕ್ಕೆ ಮಣಿದು ಜಿಲ್ಲಾಧಿಕಾರಿಗಳು ಕುಂಟು ನೆಪಗಳನ್ನು ಒಡ್ಡಿ ವಿಚಾರಣೆ ಮುಂದೂಡುತ್ತಾ ಬಂದಿದ್ದಾರೆ. ಆದರೆ ಈ ಬಾರಿ ವಿಚಾರಣೆ ಕೈಗೆತ್ತಿಕೊಂಡು ಸದಸ್ಯತ್ವ ರದ್ದು ಮಾಡದೆ ಹೋದರೆ ಜಿಲ್ಲಾಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಂದು ಹೇಳಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ 16 ಜನ, ಜೆಡಿಎಸ್ ಇಂದ 2 ಜನ ವಿಜೇತರಾಗಿದ್ದರು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ವಾಪಸಂದದ ಅಭ್ಯರ್ಥಿ ಅಂಬಿಕಾ ಅವರಿಗೆ ಮತ್ತು ಉಪಾಧ್ಯಕ್ಷರು ವೀಣಾರಾಮ್ ಅವರಿಗೆ ಓಟನ್ನು ನೀಡಬೇಕು ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಮೇಲೆ ಗೆದ್ದಿದ್ದಂಥ 16 ಜನ ನಗರಸಭಾ ಸದಸ್ಯರು ವಿಪ್ಪನ್ನು ಕೊಟ್ಟಿದ್ವಿ. ಆ ಚುನಾವಣೆಯಲ್ಲಿ ಒಟ್ಟು 7 ಜನ ವಿಪ್ಪನ್ನು ಉಲ್ಲಂಘನೆ ಮಾಡಿ, ಏನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಹಾಕಿದ್ದಂಥ ಬಿಜೆಪಿ ಬೆಂಬಲಿತ ಆನಂದ್ ರೆಡ್ಡಿ ಅವ್ರಿಗೆ ಇವರು ವಿಪ್ಪನ್ನು ವೈಲೇಟ್ ಮಾಡಿ ಓಟನ್ನು ಕೊಟ್ಟಿದ್ದರು. ಸೊ ಹಾಗಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಕೇಶವರೆಡ್ಡಿ ಮತ್ತು ದೀಪಕ್ ಇವರ ಹೆಸರಲ್ಲಿ ನಾವು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಪ್ ಉಲ್ಲಂಘನೆ ಆಗಿದೆ ಅಂತ ಹೇಳಿಬಿಟ್ಟು ಆಂಟಿ ಡಿಫೆಕ್ಷನ್ ಆಕ್ಟ್ ಅಡಿಯಲ್ಲಿ ನಾವು ಪಿಟಿಷನ್ ಅನ್ನು. ಇನ್ನು 1 ವರ್ಷದಿಂದಲೂ ವಿಚಾರಣೆ ಮುಂದೂಡುತ್ತಲೇ ಬಂದ ಹಿನ್ನೆಲೆಯಲ್ಲಿ ಅರ್ಜಿದಾರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಅವರು ರಾಜ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋದ ಕಾರಣ 4 ವಾರಗಳಲ್ಲಿ ಈ ಪ್ರಕರಣವನ್ನು ಇತ್ಯರ್ಥಪಡಿಸುವಂತೆ ರಾಜ್ಯ ಉಚ್ಚ ನ್ಯಾಯಾಲಯವು 2001 ನವೆಂಬರ್ 27ರಂದು WP 21281 2021LB ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಇಷ್ಟೇ ಅಲ್ಲದೆ ರಾಜ್ಯದ ಹಲವು ನಗರಸಭೆಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲೂ ವಿಫ್ ಉಲ್ಲಂಘಿಸಿದವರ ಬಗ್ಗೆ ದೂರು ನೀಡಿದ ಅನ್ವಯ ಅಲ್ಲಿನ ಜಿಲ್ಲಾಧಿಕಾರಿಗಳು ಅಂಥವರನ್ನು ಅನರ್ಹಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಆದರೆ ಇತ್ತ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ವಿಫ್ ಉಲ್ಲಂಘನೆ ಸಂಬಂಧಿಸಿದಂತೆ ಇಂದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ನಡೆಯಲಿರುವ ಅನರ್ಹರ ವಿಚಾರಣೆ ಹಂತದಲ್ಲೇ ಇದೆ. ಇದಕ್ಕೆ ಕಾರಣ ಜಿಲ್ಲಾಧಿಕಾರಿಗಳು ಸಚಿವರ ಪ್ರಭಾವಕ್ಕೆ ಸಿಲುಕಿ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕಿದ್ದಾರೆಂದು ಕಾಂಗ್ರೆಸ್ ನಾಯಕರು ಡಿಸಿ ವಿರುದ್ಧ ಆರೋಪ ಮಾಡಿದ್ದಾರೆ. ಇವಾಗ ಈ ಚಿಕ್ಕಬಳ್ಳಾಪುರ ಪರಿಸ್ಥಿತಿ ಏನಾಗಿದೆ ಅಂದರೆ 7 ಜನ ಸದಸ್ಯರು ವಿಪ್ ಉಲ್ಲಂಘನೆ ಮಾಡಿ ಜಿಲ್ಲಾಧಿಕಾರಿ ಹತ್ರ ಕೇಸ್ ಹಾಕಿದ್ದೀವಿ. ನಾವು ಪ್ರತಿದಿನ ಅವರು ಡೇಟ್ಗಳನ್ನ ಹಾಕೊಂಡೇ ಹೋಗ್ತಾ ಇದ್ದಾರೆ. ಇಷ್ಟೊಂದಾಗಲೇ 2 ತಿಂಗಳಾಗಲೇ ಮುಗಿಸ್ಬೇಕಾಯ್ತು ಕೇಸ್. 60 ದಿನ ಮಾತ್ರ ಗಡಿ ಕೊಟ್ಟಿದ್ದಾರೆ. 60 ದಿನ ಮಾತ್ರ ಅದಕ್ಕೆ ರೇಟ್ಸ್ ಐತೆ. ಇವರು ದಿನ ತಡ್ಕೊಂಡು ಹೋಗ್ತಾ ಇದ್ದಾರೆ. ಕೊರೋನಾ ಅದು ಇದೆ, ಬೇರೆ ಕಡೆ ಎಲ್ಲ ಕೊರೋನಾ ಐತೆ, ಎಲ್ಲ ಕಡೆ ವಜಾಗೊಳಿಸ್ಬಿಟ್ಟಿದ್ದಾರೆ. ಹೈಕೋರ್ಟ್ ಕೂಡ ವಜಾ ಅರಕನಹಳ್ಳಿಯಲ್ಲಿ ಹೈಕೋರ್ಟ್ ಕೂಡ ವಜಾಗೊಳಿಸಿದೆ. ಆದರೆ ಇಲ್ಲಿ ಸಚಿವರು ಒತ್ತಡ ಇರೋದ್ರಿಂದ ಇವರು ಈ ಕೆಲಸ ಮಾಡ್ತಾಯಿಲ್ಲ. ಇದಕ್ಕೆ ಮೂಲ ಕಾರಣ ಸಚಿವರೇ. ಸಚಿವರು ಯಾವುದೇ ಕಾರಣಕ್ಕೂ ಅವರು ಇದ್ರ ಮೇಲೆ ಒತ್ತಡ ಹಾಕೋದ್ರಿಂದ ಅವ್ರಿಗೆ ಕೇಸ್ ಇತ್ಯರ್ಥ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ. ಒಟ್ಟಾರೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ 7 ಜನ ನಗರಸಭೆ ಸದಸ್ಯರ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತಾ, ಇಲ್ಲ ಸಚಿವರ ಪ್ರಭಾವಕ್ಕೆ ಮಣಿದು ಜಿಲ್ಲಾಧಿಕಾರಿಗಳು ಮತ್ತೆ ವಿಚಾರಣೆ ಮುಂದೂಡಿ ಟೈಂ ಪಾಸ್ ಮಾಡ್ತಾರಾ? ಕಾದು ನೋಡಬೇಕು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಎಸ್ಸಿ ಘಟಕದ ಉಪಾಧ್ಯಕ್ಷರಾಗಿ ಮೂರ್ತಿ ವಿ ಆಯ್ಕೆಯಾಗಿದ್ದು, ಮೂರ್ತಿ ಅವರಿಗೆ ಶಾಸಕ ಜಿಕೆ ಕೃಷ್ಣರೆಡ್ಡಿ ಆಯ್ಕೆಯ ಆದೇಶದ ಪ್ರತಿಯನ್ನ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನ ಸಲ್ಲಿಸಿ ಜೆಡಿಎಸ್ ಪಕ್ಷದ ಸಂಘಟನೆಗಾಗಿ ದುಡಿಯುವಂತೆ ಶುಭ ಹಾರೈಸಿದರು. ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕ ಮತ್ತು ಎಲ್ಲ ವರ್ಗಗಳ ಘಟಕಗಳನ್ನು ಮಾಡಿದ್ವಿ. ಈಗ
ಜಿಲ್ಲಾ ಘಟಕದ ಉಪಾಧ್ಯಕ್ಷರಾಗಿ ಮೂರ್ತಿಯವರನ್ನ ನೇಮಕ ಮಾಡಿದ್ದೀವಿ. ಮೂರ್ತಿಯವರು ಹಲವು ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಕೂರಿಸಿಕೊಂಡು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದರು, ಒಳ್ಳೆಯ ಸಂಘಟನೆ ಮಾಡಿದ್ದಾರೆ. ಮುಂದಿನ ದಿನಗಳ ಒಳ್ಳೆಯ ದೃಷ್ಟಿಯಿಂದ ಜಿಲ್ಲಾ ಉಪಾಧ್ಯಕ್ಷರನ್ನ ಅವರನ್ನು ಆಯ್ಕೆ ನೇಮಕ ಮಾಡಿದ್ದೀವಿ. ಪೂರ್ತಿ ಜವಾಬ್ದಾರಿಯನ್ನು ತಗೊಂಡು ಒಳ್ಳೆಯ ಕೆಲಸವನ್ನು ಮಾಡುವಂತ ವಿಶ್ವಾಸ. ನಾನು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹೃದಯಪೂರ್ವಕ ವಂದನೆಗಳು ಹಾಗೂ ಇವರ ಕೊಟ್ಟಿರುವ ಜವಾಬ್ದಾರಿಯನ್ನು ನಿಷ್ಠೆಯಿಂದ 2023 ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಶಾಸಕರನ್ನು ಗೆಲ್ಲಿಸೋದಕ್ಕೆ ನಾವು ಮನಸ್ಫೂರ್ತಿಯಾಗಿ ಕಷ್ಟಪಟ್ಟು ಗೆಲ್ಲಿಸಿವೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಪ್ರಮಾಣ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಆಗ್ರಹಾರ ಮುರುಳಿ, ಮುಖಂಡರಾದ ಸಾದಿಕ್, ಮುನಗನಹಳ್ಳಿ ಶ್ರೀನಿವಾಸ್, ಬನಹಳ್ಳಿ ರವಿ, ಲೋಕೇಶ್ ಗೌಡ, ವಕೀಲ ಪ್ರಸಾದ್, ಮಾಲಿಕ್, ಜೆಕೆ ಜಮೀಲ್, ಆಕುಲ್ ಸುಧಾಕರ್, ಸಂತೇಕಲ್ಲಹಳ್ಳಿ ಮಹೇಶ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ತುಮಕೂರು ತಾಲೂಕು ಪಂಡಿತನಹಳ್ಳಿ ಗ್ರಾಮದ ಬಸದಿ ಬೆಟ್ಟಕ್ಕೆ ಬರುವ ಪ್ರವಾಸಿಗರಿಂದ ವಾಹನ ಪಾರ್ಕಿಂಗ್ ಹೆಸರಿನಲ್ಲಿ ಅಕ್ರಮವಾಗಿ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಈ ಒಂದು ವರದಿದೆ, ನೋಡ್ಕೊಂಡು ಬನ್ನಿ. ತುಮಕೂರು ತಾಲೂಕು ಪಂಡಿತನಹಳ್ಳಿ ಗ್ರಾಮದ ಬನದಿ ಬೆಟ್ಟಕ್ಕೆ ಬರುವ ಪ್ರವಾಸಿಗರಿಂದ ವಾಹನ ಪಾರ್ಕಿಂಗ್ ಹೆಸರಿನಲ್ಲಿ ಅಕ್ರಮವಾಗಿ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಪಂಡಿತನಹಳ್ಳಿ ಗ್ರಾಮಕ್ಕೆ ಸೇರಿದ ಬನದಿ ಬೆಟ್ಟಕ್ಕೆ ಸಂಬಂಧಿಸಿದಂತೆ ಗ್ರಾಮ ಠಾಣಾ ಸ್ವತ್ತಿನಲ್ಲಿ ಮತ್ತು ಸರ್ಕಾರಿ ಗೋಮಾಳದಲ್ಲಿ ಅಕ್ರಮವಾಗಿ ಪಾರ್ಕಿಂಗ್ ಮಾಡಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಮೈದಾಳ ಗ್ರಾಮ ಪಂಚಾಯಿತಿ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ನಮ್ಮ ಹೆಸರು ಪಂಡಿ ಸ್ವಾಮಿ ಅಂತ. ನಾವು ಪಂಡಿತಹಳ್ಳಿ ಗ್ರಾಮಸ್ಥರು. ಇಲ್ಲಿ ಬಸ್ತಿ ಬೆಟ್ಟದಲ್ಲಿ ಅಕ್ರಮ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದು 2 ಎಕರೆ ಸರ್ಕಾರಿ ಗ್ರಾಮಠಾಣ, ಸಾರಿ ಗೋಮಾಳ ಇದೆ, ಸಾರಿ ಗ್ರಾಮಠಾಣ. ಆ ಗ್ರಾಮಠಾಣದಲ್ಲಿ ಮೊದಲು ಕೋಟೆ ಎಲ್ಲ ಇತ್ತು, ಈಗೆಲ್ಲ ಅವರೆಲ್ಲ ಕೆಡವಿ ಏನನ್ನ ಮಾಡಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಗ್ರಾಮಠಾಣದಂಗೆನೇ ಅಲ್ಲಿ ಅಕ್ರಮ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ನಾವು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯವರಿಗೆ ಕೊಟ್ಟು ಅವರು ನೋಡಿ ವಿಚಾರ ಮಾಡ್ತೀನಿ ಹೇಳ್ತೀನಿ ಅಂತಂತಂದರು. ಇದಕ್ಕೆ ಯಾವುದೇ ಥರ ಸೂಕ್ತ ಕ್ರಮ ತಗೊಂಡಿಲ್ಲ ಅವರು. ನಾವು ಅದಕ್ಕೋಸ್ಕರ ಈ ನಮ್ಮ ಮೀಡಿಯಾದ ಮುಂದೆಗಡೆ ಬಂದಿದ್ದೀವಿ. ಇದಕ್ಕೆ ಸೂಕ್ತ ಕ್ರಮನ ಕೈಗೊಳ್ಳಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಾವು. ಆಮೇಲೆ ಸರ್ಕಾರಿ ಬೆಟ್ಟ, ಅದು ಬೆಟ್ಟ ಹಿಂದೆಗಡೆ ಕೆರೆ ಇದೆ, ಅದು ಸರ್ಕಾರಿ ಜಾಗ. ಸರ್ವೆ ನಂಬರ್ 19 96 ಎಕರೆ ಅದು ಸರ್ಕಾರಿ ಗೋಮಾಳ ಅಂತ ಐತೆ. ಅದು ಎಲ್ಲ ಇವರು ಏನು ಮಾಡ್ತಾರೆ ಅಂದರೆ ಆ ಜಾಗ ನೋಡೋಕ್ಕೆ ಇವರು ದುಡ್ಡು ತೊಗೊಳ್ತಾ ಇದ್ದಾರೆ. ಎಲ್ಲರತ್ತೂ ವೆಹಿಕಲ್ಗೆ 40 ರೂಪಾಯಿ ತಗೊತಾ ಇದ್ದಾರೆ, ಟೂ ವೀಲರ್ಗೆ 20 ರೂಪಾಯಿ ತಗೊತಾ ಇದ್ದಾರೆ, ಹಿಂದೆಗಡೆ ಹೋಗೋಕ್ಕೆ 300 ರೂಪಾಯಿ ಮಾಡ್ಕೊತಾ ಇದ್ದಾರೆ, ಮಾಡ್ಕೊಂಡು ಎಲ್ಲ ಅಕ್ರಮವಾಗಿ ದುಡ್ಡು ಮಾಡ್ತಾ ಇದ್ದಾರೆ. ಇಷ್ಟು ಹೇಳಬಲ್ಲೆ ನಾವು. ಪಾರ್ಕಿಂಗ್ ಶುಲ್ಕವನ್ನು ಯಾವುದೇ ಟೆಂಡರ್ ಸಹ ಇಲ್ಲದೆ ಬೇಕಾಬಿಟ್ಟಿಯಾಗಿ ವಸೂಲಿ ಮಾಡಲಾಗುತ್ತಿದೆ ಎಂದು ಸ್ವಾಮಿ ಎಂಬುವವರು ಆರೋಪಿಸಿದ್ದಾರೆ. ಈ ಬಾರಿ ಬಿಡದಿ ಪುರಸಭೆಯ ಚುನಾವಣೆಯಲ್ಲಿ ಭಾರಿ ಪೈಪೋಟಿ ಇತ್ತು. ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಭಾರಿ ಬಹುಮತದೊಂದಿಗೆ ಗೆಲ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲುತ್ತಾರೆ. ನಾನು ಕೂಡ 2 ದಿನಗಳ ಕಾಲ ಪ್ರಚಾರ ಮಾಡಿದ್ದೇನೆ ಎಂದು ಮಾಜಿ ಸಿಎಂ HD ಕುಮಾರಸ್ವಾಮಿ ಬಿಡದಿಯಲ್ಲಿ ಹೇಳಿದರು. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ರಾಮನಗರದ ಬಿಡದಿ ಪುರಸಭೆಗೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಮತದಾನ ಮಾಡಿದರು. ವಾರ್ಡ್ ನಂಬರ್ 23 ಮತಗಟ್ಟೆ ಭೇಟಿ ಕೊಟ್ಟು ಸಂಖ್ಯೆ 7 HD ಮತದಾನ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಬಾರಿ ಚುನಾವಣೆಗೆ ಭಾರಿ ಪೈಪೋಟಿ ಇತ್ತು. ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಭಾರಿ ಬಹುಮತದೊಂದಿಗೆ ಗೆಲ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲುತ್ತಾರೆ. ನಾನು ಕೂಡ 2 ದಿನಗಳ ಕಾಲ ಪ್ರಚಾರ ನಡೆಸಿದ್ದೇನೆ. ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ, ಹೀಗಾಗಿ ಮತದಾರರು ಕೈ ಹಿಡಿಯುತ್ತಾರೆ. ಈ ಬಾರಿ 20 ಅಧಿಕ ಸ್ಥಾನದಲ್ಲಿ JDS ಗೆಲುವು ಸಾಧಿಸಲಿದೆ ಎಂದು ತಿಳಿಸಿದರು. ಇನ್ನು ಪದೇ ಪದೇ ಕನ್ನಡಿಗರಿಗೆ ಅನ್ಯಾಯವಾಗುತ್ತಿದೆ. ಕೇಂದ್ರ ಸರ್ಕಾರದ ನಿಲುವು ಹಾಗೂ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಮನೋಭಾವದ ಬಗ್ಗೆ ಮೊದಲಿನಿಂದಲೂ ವಿರೋಧಿಸಿದ್ದೇನೆ. ಕನ್ನಡವನ್ನು ಸಂಪೂರ್ಣವಾಗಿ ಕಡೆಗಣಿಸುವ ಹುನ್ನಾರ ನಡೆಯುತ್ತಿದೆ ಎಂದರು. ಕಿಲೋಮೀಟರ್ ಬನ್ನಿ ಬನ್ನಿ, ಇದು ಸ್ವಾಮೀಜಿಗಳು ಬರಬೇಕು, ಅವರು ಬರಬೇಕು ಅಂತ ಏನು ನಡೀತಿದೆಯಲ್ಲ, ಇದರಿಂದ ಮೇಕೆದಾಟು ಕಟ್ತಾರಾ? ಕುಮಾರಸ್ವಾಮಿ ಏನು ಮಾಡೋ ಅನ್ನೋದು ಅವ್ರತ್ತ ಕಲ್ತ್ಕೋಬೇಕಾಗಿಲ್ಲ, ಹೇಳಿಸ್ಕೋಬೇಕಾಗಿಲ್ಲ. ಕುಮಾರಸ್ವಾಮಿ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸೋನೆ ಅದೆಲ್ಲ ಜನತೆಗೆ ಗೊತ್ತಿರತಕ್ಕಂಥ ವಿಚಾರ. ದೇವೇಗೌಡರು ಕುಟುಂಬ ನೀರಾವರಿ ಬಗ್ಗೆ ಏನು ಕೆಲಸ ಮಾಡಿದ್ದೇವೆ ಅಂತಕ್ಕಂಥದ್ದು ಜನತೆ ಗೊತ್ತು. ಪಾಪ ನೆನೆಯಲ್ಲಿ ಮಹಾಸಂದಲ್ಲಿ ಹೇಳಿರುವೆ, ಏನು ಪಂಚಾಯಕರೆಲ್ಲ ರೈತರ ಮಕ್ಕಳ, ನಾವೇನು ಪಂಚಾಯಕಿಲ್ವೋ ಅಂತೇಳಿ, ನಾವು ರೈತರ ಮಕ್ಕಳು ಅಂತೇಳಿ ಎದೆ ಮೇಲೆ ಹಾಕೊಂಡೇನು ಓಡಾಡ್ತಿಲ್ಲ ಬೋರ್ಡ್ನ. ಜನ ಯಾರ್ಯಾರು
ಇವತ್ತು ನೀರಾವರಿ ವಿಷಯದಲ್ಲಿರ್ಬೋದು ರೈತರ ಬಗ್ಗೆ ಇರ್ಬೋದು ಯಾ ಕಷ್ಟಗಳಿಗೆ ಸ್ಪಂದಿಸತಕ್ಕಂತ ಜನ ಯಾರು ಅದನ್ನ ಜನತೆ ತೀರ್ಮಾನ ತಗೊಂಡು ಅವರು ಕೂಡ ಬಿರುದು ಇವರತ ಸರ್ಟಿಫಿಕೇಟ್ ತಗೋಬೇಕಾ ಪಂಚಾಯಕನ್ ಶೋ ಮಾಡಿದರೆಲ್ಲ ರೈತರಾಗಲ್ಲ ಈಗ ನೋಡಿದೆ ನಾನು ಮೊನ್ನೆ ಅದೆಲ್ಲ ತಲಕಾವೇರಿಲಿ ಎಲ್ಲರನ್ನು ದೂರ ಕಳಿಸಿ ತಲಕಾವೇರಿ ಅದೆಂತ ಅಕ್ಷತೆ ಕಾಳೆಸ್ತು ತಿರುಗಿಬಿಟ್ಟು ಸ್ಟೇಜ್ ಇದರಲ್ಲಿ ನಿಮ್ಮ ಸ್ಟೆಪ್ಸ್ ಮುಂದೆ ನಾವು ಎದೆ ಮೇಲೆ ಬೋರ್ಡ್ ಹಾಕಿಕೊಂಡಿಲ್ಲ ರೈತರ ಮಕ್ಕಳು ಎಂದು ಜನರೇ ಅವರವರ ಕಾರ್ಯ ನೋಡಿ ಬಿರುದು ಕೊಡ್ತಾರೆ ಪಂಚೆ ಹಾಕಿಕೊಂಡು ಶೋ ಮಾಡಿದವರು ರೈತರಾಗಲ್ಲ ಈಗ ನೋಡಿದ್ವಲ್ಲ ನಾವು ತಲಕಾವೇರಿಯಲ್ಲಿ ಎಲ್ಲರನ್ನೂ ದೂರ ಕಳುಹಿಸಿ ಕಾವೇರಿ ನೀರಿಗೆ ಅಕ್ಷತೆ ಹಾಕೋದನ್ನ ಮೆಟ್ಟಲಿಗೆ ನಮಸ್ಕಾರ ಮಾಡಿಕೊಂಡಿದ್ದನ್ನ ನೋಡಿದೆ ಇವರು ಕೂಡ ನರೇಂದ್ರ ಮೋದಿ ಅವರನ್ನ ಕಾಪಿ ಮಾಡಿದ್ದಾರೆ ಇದೆಲ್ಲವೂ ಆರ್ಟಿಫಿಷಿಯಲ್ ಹೋರಾಟಗಳು ನಡೆಯಲ್ಲ ಕಾಂಗ್ರೆಸ್ ನಡಿಗೆ ಕೃಷ್ಣೆಯ ಕಡೆಗೆ ಹೋರಾಟ ನೋಡಿಲ್ವಾ ಕೃಷ್ಣೆಯ ನೀರನ್ನು ಇವರು ಉಳಿಸಿದ್ದನ್ನ ನೋಡಿದ್ದೇವೆ ಎಂದರು ಸರ್ಕಾರಕ್ಕೆ ತಾವೇನು ಸಲಹೆಯನ್ನು ಕೊಡ್ತೀರಿ ಅಂತ ಮೂವತ್ತೊಂದಕ್ಕೆ ಬಂದಿ ಕರೆ ಕೊಟ್ಟಿದ್ದಾರೆ ಜೊತೆಗೆ ನೈಟ್ ಕರ್ಫ್ಯೂ ಇದೆ ಇದರಿಂದ ಜನಸಾಮಾನ್ಯರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ನಿನ್ನೆಯಿಂದ ನಿನ್ನೆ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರದಿಂದ ವ್ಯಾಪಾರಸ್ಥರುಗಳು ಎಲ್ಲರಲ್ಲೂ ಒಂದಿದ್ದ ಆತಂಕ ಇರತಕ್ಕಂಥದ್ದು ಗಮನಿಸಿದ್ದೇನೆ ಅವರು ಸಾಲ ಸೋಲುಗಳು ಮಾಡಿರ್ತಾರೆ ಹಲವಾರು ಎರಡು ವರ್ಷಗಳ ಕಮಿಟ್ಮೆಂಟ್ಗಳು ಬೇರೆ ಇರ್ತವೆ ಇದೆಲ್ಲ ನೋಡ್ಕೊಂಡು ಸರ್ಕಾರ ತೀರ್ಮಾನಕ್ಕೆ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಗುರುಮೂರ್ತಿ ಅಮೋಕ್ ಟಿವಿ ರಾಮನಗರ ಗುಬ್ಬಿ ತಾಲೂಕಿನ ಬಹುತೇಕ ಕೆರೆಗಳು ಹೇಮಾವತಿ ಹಾಗೂ ಮಳೆ ನೀರಿನಿಂದ ತುಂಬಿ ಕೋಡಿ ಬಿದ್ದಿದ್ದು ಎಲ್ಲೆಡೆ ಸಂತಸವಾಯಿತು ಆದರೆ ದೊಡ್ಡಗುಣಿ ಕೆರೆ ಮಾತ್ರ ಅಂತಹ ಸ್ಥಿತಿ ನೋಡಲು ಸಾಧ್ಯವಾಗುತ್ತಿಲ್ಲ ಎಂದು ಸಿದ್ದರಬೆಟ್ಟದ ವೀರಭದ್ರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಸ್ಟೋರಿ ನೋಡ್ಕೊಂಡು ಬನ್ನಿ ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಹಿರೇಮಠದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕೆರೆ ತುಂಬಿದರೆ ಈ ಭಾಗದ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ರೈತರಿಗೆ ಸಾಕಷ್ಟು ಅನುಕೂಲವಾಗುತ್ತದೆ ಹಾಗಾಗಿ ಈ ಕೆರೆಯನ್ನು ತುಂಬಿಸುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಸರ್ಕಾರದ ವತಿಯಿಂದ ಮೋಟಾರು ಹಾಗೂ ಪಂಪಿನ ವ್ಯವಸ್ಥೆ ಮಾಡಿ ಹೇಮಾವತಿ ನಾಲೆಯಿಂದ ಕೆರೆಗೆ ನೀರು ಹರಿಸಲು ಪ್ರಯತ್ನ ಮಾಡಿದ್ದರೂ ಸಹ ಕೆರೆ ತುಂಬಿರುವಂತಹ ಕೆಲಸ ಇದರಿಂದ ಸಾಧ್ಯವಾಗಲಿಲ್ಲ ಇಲ್ಲಿಗೆ ಇನ್ನೊಂದು ಆಧುನಿಕ ಮೋಟಾರು ವ್ಯವಸ್ಥೆಯನ್ನು ಮಾಡಿದರೆ ಹೆಚ್ಚಿನ ನೀರು ನಾಲೆಯಿಂದ ಹರಿದು ಕೆರೆ ತುಂಬಿಸಲು ಸಾಧ್ಯವಾಗುತ್ತದೆ ಹಾಗಾಗಿ ಇಲ್ಲಿಗೆ ಮೋಟಾರು ಅಳವಡಿಸಲು ಹಣದ ಕೊರತೆ ಇದ್ದು ಆ ಹಣವನ್ನು ಸಂಗ್ರಹ ಮಾಡಲು ದೊಡ್ಡಗುಣಿ ಶ್ರೀಗಳು ಮತ್ತು ನಾವು ಇಬ್ಬರೂ ಸೇರಿ ಗ್ರಾಮದಲ್ಲಿ ಹಾಗೂ ಇದಕ್ಕೆ ಸಂಬಂಧಪಟ್ಟ ಗ್ರಾಮದಲ್ಲಿ ಭಿಕ್ಷಾಟನೆ ಮಾಡಿ ಹಣ ಸಂಗ್ರಹ ಮಾಡಿ ಮೋಟಾರು ಹಾಗೂ ಪಂಪು ತರುವಂತಹ ಪ್ರಯತ್ನ ಮಾಡಲು ಹೊರಟಿದ್ದು ಇದೇ ಡಿಸೆಂಬರ್ 30ರಂದು ದೊಡ್ಡಗುಣಿ ಗ್ರಾಮದಲ್ಲಿ ಭಿಕ್ಷಾಟನೆ ಮಾಡಲಾಗುತ್ತೆ ಎಂದರು ದೊಡ್ಡಗುಣಿ ಕೆರೆಯ ಒಂದು ನೀರನ್ನ ತುಂಬಿಸುವಂತ ಒಂದು ಕಾರ್ಯಕ್ಕೆ ದೊಡ್ಡಗುಣಿ ಹಿರೇಮಠದ ಪರಮ ಪೂಜ್ಯರ ಒಂದು ಆದೇಶದ ಮೇರೆಗೆ 30ನೇ ತಾರೀಕು ಗುರುವಾರ ಒಂದು 8 ಗಂಟೆಗೆ ಪ್ರಮುಖ ಏನು ಬೀದಿಗಳಲ್ಲಿ ಒಂದು ಜೋಳಿಗೆ ಹಾಕಿಕೊಂಡು ಭಿಕ್ಷಾಟನೆ ಕಾರ್ಯಕ್ರಮವನ್ನು ಮಾಡಿ ಬಂದಂಥ ಹಣದಲ್ಲಿ ಕೆಟ್ಟು ಹೋಗಿರುವಂಥ ಒಂದು ಆ ಮೋಟರ್ ಪಂಪ್ಗೆ ಒಂದು 10 ಲಕ್ಷ ರೂಪಾಯಿ ವರಮಾನದ ಒಂದು ಹಣವನ್ನು ಸಂಗ್ರಹಿಸಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಗ್ರಾಮಸ್ಥರು ಮತ್ತು ಪರಮ ಪೂಜ್ಯರು ಹಾಕ್ಕೊಂಡಿದ್ದಾರೆ ಅವತ್ತು ನಾವು ಸಹಿತ ಆ ಭಿಕ್ಷಾಟನೆಯಲ್ಲಿ ಪಾಲ್ಗೊಳ್ತಾ ಇದ್ವಿ ಎಲ್ಲ ಸದ್ಭಕ್ತರು ಬಂದು ಆ ಭಿಕ್ಷಾಟನೆಯಲ್ಲಿ ಪಾಲ್ಗೊಂಡು ಹೆಚ್ಚಿನ ಸಹಕಾರವನ್ನು ನೀಡಬೇಕು ಅಂದ್ಕೊಂಡು ಕೇಳಿಕೊಳ್ತೇವೆ ದೊಡ್ಡಗುಣಿ ಮಠದ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಸುಮಾರು 30 ವರ್ಷಗಳ ಹಿಂದೆ ಕೆರೆ ತುಂಬಿತ್ತು ನಂತರದ ದಿನಗಳಲ್ಲಿ ಕೆರೆ ತುಂಬೇ ಇಲ್ಲ ಕಳೆದ 30 ವರ್ಷದ ಹಿಂದೆ ಒಂದು ಬಿಂದಿಗೆ ನೀರಿಗೆ 1 ರೂಪಾಯಿ ಹಣವನ್ನು ನೀಡಿ ಪಡೆದುಕೊಂಡ ಜೀವನ ಮಾಡಿರುವುದು ಸಹ ಉಂಟು ನಂತರ ಹೇಮಾವತಿ ನಾಲೆ ನೀರು ತರುವ ಪ್ರಯತ್ನ ಮಾಡಲಾಯಿತು ಆದರೂ ಸಹ ಇದರಿಂದ ಕೆರೆ ತುಂಬಿಸಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಕೆರೆ ತುಂಬಿಸಲೇಬೇಕು ಎಂದರೆ ಇಲ್ಲಿಗೆ ಹೆಚ್ಚಿನ ಗುಣಮಟ್ಟದ ಮೋಟಾರು ಅಳವಡಿಸಬೇಕಾಗಿದೆ ಹಣದ ಸಂಗ್ರಹಣೆಗಾಗಿ ನಾವೇ ಜೋಳಿಗೆ ಹಿಡಿದು ನಿಮ್ಮ ಮುಂದೆ ರುತ್ತೇವೆ ಹೆಚ್ಚಿನ ಸಹಕಾರವನ್ನು ಮಾಡಬೇಕು ಎಂದು ಮನವಿ ಮಾಡಿದರು ದೊಡ್ಡಗುಣಿ ಗ್ರಾಮದ ಕೆರೆಗೆ ನೀರು ಹರಿಸುವ ಉದ್ದೇಶದಿಂದ ಎಲ್ಲ ಸದ್ಭಕ್ತರ ಅಪೇಕ್ಷೆಯಂತೆ ಸಿದ್ದರಬೆಟ್ಟದ ಪೂಜ್ಯರು ಹಾಗೂ ನಾವು ಸೇರಿ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಳ್ಳಿಗಳಲ್ಲಿ ಭಿಕ್ಷಾಟನೆಯನ್ನು ಮಾಡಿ ಈ ಒಂದು ಹೊಸದಾಗಿ ಮೋಟರ್ ಅಳವಡಿಸುವ ಬಗ್ಗೆ ನಾವೆಲ್ಲ ಕೂಡ ಹಣ ಸಂಗ್ರಹವನ್ನು ಮಾಡಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಆದ್ದರಿಂದ ಎಲ್ಲ ಸದ್ಭಕ್ತರು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸಹಾಯ ಸಹಕಾರ ನೀಡಬೇಕು ಅಂತ ಈ ಮೂಲಕ ಕೇಳಿಕೊಳ್ತೇವೆ ದಿನಾಂಕ 30ನೇ ತಾರೀಕು ಗುರುವಾರ ಶ್ರೀ ಮಹದೇಶ್ವರ ಸ್ವಾಮಿಯ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ಊರಿನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಭಿಕ್ಷಾಟನೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದಲಿಂಗಾರಾಧ್ಯ ಸೇರಿದಂತೆ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಹಾಜರಿದ್ದರು ನರಸಿಂಹಮೂರ್ತಿ ಅಮೋಕ್ ಟಿವಿ ಗುಬ್ಬಿ
ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ಹಳ್ಳಿಗಳಿಗೆ ಭೇಟಿ ನೀಡಿದಾಗ ಅಲ್ಲಿನ ಅಂಗಡಿಗಳ ಬೋರ್ಡ್ಗಳು ಬಹುತೇಕ ಮರಾಠಿ ಭಾಷೆಯಲ್ಲಿ ನೋಡಿ ಬೇಸರವಾಯಿತು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಗೂಡ್ಸ್ ಆಟೋ ಹಾಗೂ ಟೆಂಪೋ ಚಾಲಕರ ಹಾಗೂ ಮಾಲೀಕರುಗಳ ಸಂಘದಿಂದ ಏರ್ಪಡಿಸಿದ್ದ ಮೊದಲ ವರ್ಷದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಬೆಳಗಾವಿ ಭಾಗದಲ್ಲಿ ನಮ್ಮ ರಾಜಕಾರಣಿಗಳು ಮತ ಬ್ಯಾಂಕ್ ಉಳಿಸಿಕೊಳ್ಳುವ ಸಲುವಾಗಿ ಎಂಇಎಸ್ನಂತಹ ಸಂಘಟನೆಗಳ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ. ಇದರಿಂದ ರಾಜ್ಯದ ಗಡಿ ಭಾಗದಲ್ಲಿ ಕನ್ನಡ ಮಾಯವಾಗುತ್ತಿರುವುದು ಬೇಸರ ತರಿಸುತ್ತಿದೆ. ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕನ್ನಡದ ಬಾವುಟ ಸುಟ್ಟಿದ್ದು ರಾಯಣ್ಣ ವಿಗ್ರಹ ವಿರೂಪಗೊಳಿಸಿದ ಘಟನೆ ಕನ್ನಡ ನಾಡಿಗೆ ಮಾಡಿದ ದೊಡ್ಡ ಅಪಮಾನ. ಇದನ್ನು ಯಾವುದೇ ಸರ್ಕಾರ ಇದ್ದರೂ ಸಹ ತೀವ್ರ ರೀತಿಯಲ್ಲಿ ಖಂಡನೀಯ ಮಾಡಬೇಕು ಮತ್ತು ಕಾನೂನು ಕ್ರಮ ಕೈಗೊಳ್ಳಬೇಕು. ಕನ್ನಡ ನಾಡು, ನೆಲ, ಜಲ, ಭಾಷೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಬಿಡುವ ಪ್ರಶ್ನೆ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಕನ್ನಡ ಉಳಿಸುವ ಬೆಳೆಸುವ ಕೆಲಸವನ್ನ ಮಾಡಬೇಕು ಎಂದು ತಿಳಿಸಿದರು. ಭಾಷೆಗಳು ಭಾಷೆಗಳನ್ನು ಗಡಿಯನ್ನು ಕುರಿಸಿಕೊಳ್ಳುವಲ್ಲಿ ಹೋರಾಟಗಳಿಂದ ಜೀವಂತವಾಗಿರತಕ್ಕಂಥದ್ದು ನಿಜವಾಗಲೂ ಯಾವುದೇ ರಾಜಕೀಯ ಯಾವುದೇ ಸಂಘಟನೆಗಳಿಗೆ ಕರ್ನಾಟಕ ರಾಜ್ಯ ನಡೆಸತಕ್ಕಂಥ ವಿಚಾರ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಯತೀಶ್ ಮಾತನಾಡಿ, ಇತ್ತೀಚೆಗೆ ನಡೆದ ಕೆಲವು ಘಟನೆಗಳು ಮನಸ್ಸಿಗೆ ಘಾಸಿಯನ್ನುಂಟು ಮಾಡುತ್ತಿವೆ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಹಾಗೂ ಧ್ವಜಕ್ಕೆ ಧಕ್ಕೆ ತರುವ ಕೆಲಸ ಮಾಡಿದರೆ ಯಾವುದೇ ಕಾರಣಕ್ಕೂ ನಾವು ಕನ್ನಡಿಗರು ಸುಮ್ಮನೆ ಇರುವುದಿಲ್ಲ ಅನ್ನೋದನ್ನ ಎಂಇಎಸ್ ಪುಂಡರು ಅರ್ಥ ಮಾಡಿಕೊಳ್ಳಬೇಕು. ಗುಬ್ಬಿ ಕ್ಷೇತ್ರ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಇತಿಹಾಸ ಹೊಂದಿದೆ. ಇನ್ನು ಆಟೋ ಟೆಂಪೋ ಚಾಲಕರು ಮಾಲೀಕರು ಎಲ್ಲೆಡೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವುದು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿರುವ ಕನ್ನಡ ಪ್ರೀತಿ ಹಾಗೂ ನಾಡಿನ ಅಭಿಮಾನ ಎಲ್ಲರಲ್ಲೂ ಬಂದಲ್ಲಿ ದೊಡ್ಡ ಶಕ್ತಿ ನಮಗೆ ಸಿಗುತ್ತದೆ ಎಂದು ತಿಳಿಸಿದರು. ನವೆಂಬರ್ 1 ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿರತಕ್ಕಂಥದ್ದು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕನ್ನಡಕ್ಕಾಗಿ ಕೈಯಿಟ್ಟು ನಿನ್ನ ಕೈ ಕಲ್ಪರಿಷ್ಠವಾಗುತ್ತದೆ ಅಂತಕ್ಕಂಥ ಮಾತು ಹೆಚ್ಚು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಿಂದ ಗೆಲ್ಲಿಸಿದರೆ, ಕನ್ನಡವನ್ನು ಗೆಲ್ಲಿಸಿದರೆ ಅದರಿಂದ ನಮಗೊಂದು ಬಾಳು ಸಿಗುತ್ತೆ. ಆ ಬಾಳಿನಿಂದ ನಮ್ಮ ಏರಿಕೆ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಉಚ್ಚರಿಸಬೇಕಾಗುತ್ತೆ. ಮುಂಚೆ ಇತ್ತೀಚಿನ ಕೆಲವೊಂದು ಘಟನೆಗಳು ಮನಸ್ಸಿಗೆ ಕೆಲವೊಂದು ಕಡೆ ಖಾಸಗಿಯನ್ನು ಉಂಟುಮಾಡುವಂತಹ ಘಟನೆಗಳು ನಡೀತಾ ಇದೆ. ಕನ್ನಡದ ಪಾತ್ರವನ್ನು ಯಾರಿಸಿಬಿಟ್ಟು ಕನ್ನಡದ ಸಾಂಸ್ಕೃತಿಕ ಇತಿಹಾಸದ ಭವ್ಯ ಪರಂಪರೆಯ ಪ್ರತಿಭೆಗಳನ್ನು ಹಾಳು ಮಾಡುವಂತಹ ಮಾತು ಹೇಳಿದಾಗ ಕೆಲವು ಮನಸ್ಸಿಗೆ ನೋವಾಗುವುದು ಸಹಜ ಆಗತಕ್ಕಂಥದ್ದು. ಬಹುಶಃ ಅವತ್ತಿನ ಕಾಲದಲ್ಲಿ ಕನ್ನಡಿಗರು ಇನ್ನು ಕಾರ್ಯಕ್ರಮದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಗೋವಿಂದರಾಜು, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಕೆಸಿ ಕೃಷ್ಣಮೂರ್ತಿ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕುಮಾರ್, ರೇಣುಕಾ ಪ್ರಸಾದ್, ಮಂಜುಳಾ, ಮೋಹನ್, ನೇತ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಶೇಖರ್, ನರಸಿಂಹಮೂರ್ತಿ, ಅಮೋಕ್ ಟಿವಿ ಗುಬ್ಬಿ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಾಯಣಹಳ್ಳಿಯ ಗ್ರಾಮದ ಒಂದೇ ಕುಟುಂಬದ 4 ಜನ ವಿಷ ಸೇವಿಸಿದ್ದಾರೆ. ಅದರಲ್ಲಿ ತಂದೆ ಮತ್ತು ಮಗ ಉಳಿದುಕೊಂಡಿದ್ದಾರೆ. ಈ ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ವೈಯಕ್ತಿಕವಾಗಿ 50,000 ನಗದು ನೀಡಿ ಸಹಾಯ ಹಸ್ತ ಚಾಚಿದ್ದಾರೆ. ಈ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. 45 ಮಂಜುನಾಥ್, ಇವರ ಪತ್ನಿ 35 ಹನುಮಕ್ಕ, ಮಕ್ಕಳಾದ 20 ಮುನಿರಾಜ್, 14 ಮುರಳಿ ಎಂಬುವವರು ಒಂದು ವಾರದ ಹಿಂದೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ 4 ಜನರ ಪೈಕಿ ತಾಯಿ ಮತ್ತು ಮಗ ನಿಧನರಾಗಿದ್ದು ತಂದೆ ಮತ್ತು ಮತ್ತೊಬ್ಬ ಮಗ ಹೊಸಕೋಟೆಯ ಎಂವಿಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ಈ ಹಿನ್ನೆಲೆಯಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ನಾರಾಯಣಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಮೃತರ ಸಂಬಂಧಿಕರಿಗೆ ಸಾಂತ್ವನ ತಿಳಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರ ಚಿಕಿತ್ಸೆಗಾಗಿ ವೈಯಕ್ತಿಕವಾಗಿ 50,000 ರೂಪಾಯಿಗಳ ನಗದು ಹಣವನ್ನು ನೀಡಿ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರವರೊಂದಿಗೆ ಮಾತನಾಡಿ ಸರ್ಕಾರದಿಂದ ಬರುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಒದಗಿಸುವುದಾಗಿ ಭರವಸೆ ನೀಡಿದರು. ವಾರದ ಹಿಂದೆ ನಮ್ಮ ತಾಲೂಕಿನ ನಾರಾಯಣಹಳ್ಳಿ ಗ್ರಾಮದಲ್ಲಿ ಒಂದೇ ಕುಟುಂಬದಲ್ಲಿ 4 ಜನ ಗಂಡ ಹೆಂಡತಿ ಮತ್ತು 2 ಮಕ್ಕಳು ವಿಷಾಸೇವಿಸಿ 2 ಅವತ್ತೇ ಮೃತಪಟ್ಟಿದ್ದಾರೆ. ಇನ್ನಿಬ್ಬರು ಎಂಯುಜೆ ಕಾಲೇಜಿನಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಅದರಲ್ಲಿ ಒಬ್ಬರು ತಂದೆಗೆ ತುಂಬ ಸಿವಿಯರ್ ಇದೆ, ಮಗನಿಗೆ ಸ್ವಲ್ಪ. ಈಗ ತಾನೇ ನಾನು ಡಾಕ್ಟರ್ ಹತ್ರ ಮಾತನಾಡಿದಾಗ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಡಾಕ್ಟರ್ ರಿಕ್ವೆಸ್ಟ್ ಮಾಡಿದ್ವಿ, ಅವರನ್ನು ಕೂಡ ಉಳಿಸುವಂಥ ಕೆಲಸ ಮಾಡಿ ಅನ್ನೋಂಥದ್ದನ್ನು ಡಾಕ್ಟ್ರ್ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಬಹುಶಃ ನಾನು ಕಳೆದ 2 ವಾರಗಳಿಂದ ಅಧಿವೇಶನದಲ್ಲಿ ಇರತಕ್ಕಂಥ ಕಾರಣ ನಾನು ಇಲ್ಲಿ ಬರಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ನಿನ್ನೆ ಕ್ಷೇತ್ರಕ್ಕೆ ಬಂದು ನನ್ನ ಇವರು ಸ್ವಲ್ಪ ಬಿಸಿ ಇದ್ದರು, ಅಲ್ಲಿ ಈ ಗ್ರಾಮಕ್ಕೆ ಬಂದು ಆ ಕುಟುಂಬಸ್ಥರನ್ನು ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ವೈಯಕ್ತಿಕವಾಗಿ 50,000 ರೂಪಾಯಿಗಳನ್ನು ಪರಿಹಾರವನ್ನು ಕೊಡಿಸುವಂಥದ್ದು. ಈಗ ಮುಂದೆ ಹಾಸ್ಪಿಟ್ಲಲ್ಲಿ ಏನೇನು ಖರ್ಚಾಗುತ್ತೋ ಅದನ್ನೆಲ್ಲ CM ರಿಲೀಫ್ ಫಂಡಿಂದ ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೇನೆ. ಮತ್ತು ತಹಸೀಲ್ದಾರ್ ಹತ್ರ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಮಾತನಾಡಿ ಏನು ಸಾಧ್ಯ ಆಗುತ್ತೆ ಪರಿಹಾರ ಕೊಡಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ. ಘಟನೆ ಯಾಕಾಯಿತು ಏನಾಯಿತು ಅಂತ ಗೊತ್ತಿಲ್ಲ. ನಾನು ಬೆಳಗಾವಿಯಿಂದನೇ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಸಂಪರ್ಕ ಮಾಡಿ ಘಟನೆ ಇವರಾಗಿ ಸ್ವಲ್ಪ ತಿಳಿಸಿ ಏನು ಹೇಗೆ ಅನ್ನುವಂಥದ್ದನ್ನು ಅವರು ಸ್ವಲ್ಪ ಎಲ್ಲ ವಿಚಾರ ಮಾಡಿದರೆ ಅಲ್ಲಿ ಯಾರು ಏನು ವಿಚಾರ ಮಾಡಿದ್ರು ಏನು ಅಂತ ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಕಾರಣ ಏನು ಅಂತ ಗೊತ್ತಾಗಿಲ್ಲ. ಆದರೂ ಕೂಡ ಇದು ದುರಂತ ಆಗಬಾರ್ದಾಗಿತ್ತು. ಪಾಪ ಸಣ್ಣ ಮಕ್ಕಳೆಲ್ಲ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಕುಟುಂಬದ ಜೊತೆಗೆ ಇದ್ದೀವಿ ಅನ್ನುವಂಥ ಒಂದು ಧೈರ್ಯವನ್ನು ತುಂಬಿದ್ದೇವೆ. ಈಗ ವೈಯಕ್ತಿಕವಾಗಿ 50,000 ರೂಪಾಯಿ ಕೊಟ್ಟಿದ್ದೇವೆ. ನಾನು ಜಿಲ್ಲಾಧಿಕಾರಿಗಳ ಹತ್ರ ತಹಸೀಲ್ದಾರ್ ಹತ್ರ ಮಾತಾಡಿ ಏನಾದರೂ ಸಾಧ್ಯ ಆದರೆ ಅವರಿಗೆ ಪರಿಹಾರ ಕೊಡಿಸಿ. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಅಬ್ಬುಗುಂಡು ಶ್ರೀನಿವಾಸ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯ ಶಿವಪ್ಪ, ನಾರಾಯಣಪಲ್ಲಿ ಗ್ರಾಮದ ಮುಖಂಡರಾದ ಗಂಗಾಧರ್, ರಾಮರೆಡ್ಡಿ, ಗಂಟಸ್ವಾಮಿ ಮುನಿಯಪ್ಪ, ಚಿನ್ನಪ್ಪಯ್ಯ, ವೆಂಕಟಸ್ವಾಮಿ, ಆಳೆ ರಾಮಪ್ಪನ ಮಗ ಮುನಿಯಪ್ಪ, ನಲ್ಲಗುಟ್ಟ ಆನಂದ ಸೇರಿದಂತೆ ನಾರಾಯಣಹಳ್ಳಿ ಗ್ರಾಮಸ್ಥರು ಮತ್ತಿತರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.